ಏನೋ, ನಾನು ಎಂಡಿನ ಆ ಸೀಟ್ ನಂದಾಗ್ತಿದ್ಯಾ? ಇದು ಕನ್ಸ ನಿಜಾನ? ಏನೇನೋ ಕೆಟ್ಟ ಕೆಲಸಗಳನ್ನೆಲ್ಲ ಮಾಡಿದಾಗ್ಲೂ ದಕ್ಕದಿರೋ ಆ ಪದವಿ ಇಷ್ಟು ಈಸಿಯಾಗಿ ಸಿಗ್ತಾ ಇದೆಯಲ್ಲ, ನನಗೆ ನಂಬೋದಕ್ಕೆ ಆಗ್ತಿಲ್ಲ. ನಾನು MD ಪದವಿಗೆ ರಿಸೈನ್ ಮಾಡಿ ಶೈಲೇಂದ್ರ ಸರ್ಗೆ ಆ ಜವಾಬ್ದಾರಿ ಕೊಡಬೇಕು ಅಂತಂದ್ರೆ ಒಬ್ರು ಪರ್ಮಿಷನ್ ಬೇಕು. ಅವ್ರ ಸಮಕ್ಷದಲ್ಲೇ ಇದು ನಡಿಬೇಕು. ಯಾರವನು? ಮನು ಅವರು. ಮನು ಅವ್ರಿಗೆ ಈ ಕಾಲೇಜ್ 50 ಕೋಟಿ ಸಾಲ ಇದೆ. ಅದು ನಾನು MD ಆಗಿದ್ದಾಗ ಆಗಿದ್ದು. ಅಷ್ಟು ಮಾತ್ರ ಅಲ್ಲದೆ ಇವಾಗ ಅವರು ಬೋರ್ಡ್ ಮೆಂಬರ್ ಕೂಡ. ಸೊ ಅವ್ರು ಒಕ್ಕೊಂಡ್ರೇ ಇದು ನಡೆಯೋದು. ಆದ್ರೆ ಈಗ ಅವನು ಪೊಲೀಸ್ ಸ್ಟೇಷನ್ ಅಲ್ಲಿ ಇದಾನಲ್ವ, ಅವನು ಹೇಗೆ ಬರ್ತಾನೆ? ಬರಬೇಕು. ಅವ್ರು ಬಂದ್ಮೇಲೇನೆ ಏನಾದರೂ ಮಾಡೋಕ್ಕಾಗೋದು. ಹೌದು, ವಸುಧರ ಹೇಳಿದ್ದು ಕರೆಕ್ಟು. ಮೊದಲು ಮನು ಹೊರಗೆ ಬರಬೇಕು. ಅದಾದ್ಮೇಲೆ ಅವನು ಒಪ್ಕೊಂಡ್ರೆ MD ಪದವಿನ ಶೈಲೇಂದ್ರನಿಗೆ ಕೊಡಬಹುದು. ಏನಂತೀಯ ಶೈಲೇಂದ್ರ? ಅಷ್ಟೇ ಅಷ್ಟೇ ಡ್ಯಾಡಿ. ಆದರೆ ಮನು ಪಕ್ಕಾ ಸಾಕ್ಷಿಗಳಿಂದ ಅವನು ತಪ್ಪು ಮಾಡಿದ್ದಾನೆ ಅಂತ ಪ್ರೂವ್ ಆಗಿದೆಯಲ್ಲ, ಅಂಥದ್ರಲ್ಲಿ ಅವನೇ ಹೇಗೆ ಹೊರಗಡೆ ಬರ್ತಾನೆ? ನನಗೇನು ಅರ್ಥ ಆಗ್ತಿಲ್ಲ. ಅದಕ್ಕೆ ವಸುಧರ ಮೇಡಮ್ ಇದಾರಲ್ವ ಸರ್? ಮೇಡಮ್ ಅವರು ಮನು ಸರ್ನ ಯಾವ್ದಾದ್ರು ರೂಪದಲ್ಲಿ ಹೊರಗೆ ಕರ್ಕೊಂಡ್ಬರ್ತಾರೆ. ಥ್ಯಾಂಕ್ ಯು, ಮೀಟಿಂಗ್ ಇಸ್ ಓವರ್. ಕಂಗ್ರ್ಯಾಚುಲೇಷನ್ಸ್ ಫ್ಯೂಚರ್ MD ಅವ್ರಿಗೆ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ ಸರ್. ಖಂಡಿತವಾಗ್ಲೂ ಏನೋ ಇದೆ, ಅದಕ್ಕೆ ಆ ಮನು ಹೊರಗಡೆ ಬರಲಿ ಅಂತ ಹೇಳ್ತಿದ್ದಾರೆ. ಅಷ್ಟಕ್ಕೂ ಅವ್ನ ಪ್ಲ್ಯಾನ್ ಏನೋ.